ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಎಂಟತ್ತನೇ ಎಂಟನೇ ತರಗತಿಯ ವಿಜ್ಞಾನ ವಿಷಯದೊಳಗೆ ಮೂರನೇ ಅಧ್ಯಾಯ ಏನಿದೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಇವುಗಳ ಕುರಿತಾಗಿ ನಾವು ಅಭ್ಯಾಸ ಮಾಡೋಣ ಸ್ನೇಹಿತರೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅನ್ನುವಂಥ ಅಧ್ಯಾಯವನ್ನು ಪ್ರಧಾನವಾಗಿ ನಾವು ಎರಡು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಮೊದಲನೇ ಅವಧಿಯೊಳಗೆ ನಾವು ಸಂಶ್ಲೇಷಿತ ಎಳೆಗಳು ಅಂತ ಯಾವಕ್ಕೆ ಕರಿತೀವಿ ಉದಾಹರಣೆಗಳೇನು ಅವುಗಳ ಲಕ್ಷಣಗಳೇನು ಅವುಗಳ ಉಪಯೋಗಗಳೇನು ಅನ್ನುವಂಥದ್ದನ್ನ ಕುರಿತಾಗಿ ನಾವು ಅಭ್ಯಾಸ ಮಾಡ್ತೀವಿ ಮುಂದಿನ ಭಾಗದಲ್ಲಿ ನಾವು ಪ್ಲಾಸ್ಟಿಕ್ಗಳ ಕುರಿತಾಗಿ ಅಭ್ಯಾಸ ಮಾಡ್ತೀವಿ ಪ್ರಸ್ತುತ ಪಡಿಸ್ತಾ ಇರುವವರು ಎಸ್ ಬಿ ಇಸರಡ್ಡಿ ಸರ್ಕಾರಿ ಪ್ರೌಢಶಾಲೆ ಬೀಳ್ಗೆ ಕ್ರಾಸ್ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರ್ಬೋದು ನಾವು ಧರಿಸುವ ಬಟ್ಟೆಗಳನ್ನು ನೈಸರ್ಗಿಕ ಅಥವಾ ಕೃತಕ ಮೂಲಗಳಿಂದ ಪಡೆದಿರ್ತಕ್ಕಂಥ ಎಳೆಗಳಿಂದ ತಯಾರಿಸಿರ್ತಾರೆ ಅಂದರೆ ಬಟ್ಟೆಗಳು ಏನು ಎಳೆಗಳು ಇರ್ತಾವಲ್ಲ ಆ ಎಳೆಗಳು ಅದರ ನೂಲ್ ತ ನೂಲಿನ ಮೂಲಕ ಅವನ ನೇಯ್ಗೆ ಮೂಲಕ ಏನು ಮಾಡಿರ್ತಾನೋ ಬಟ್ಟೆಗಳನ್ನು ತಯಾರಿಸಿರ್ತೀವಿ ಆ ಎಳೆಗಳು ಏನಾಗಿರ್ಬೋದು ಅಂತಂತಂದ್ರೆ ನೈಸರ್ಗಿಕ ಆಗಿರ್ಬೋದು ಅಥವಾ ಕೃತಕ ಮೂಲಗಳಿಂದ ಆಗಿರ್ಬೋದು ನೈಸರ್ಗಿಕ ಅಂತ ಯಾವಕ್ಕೆ ಕರಿತೀವಿ ಹತ್ತಿ ಉಣ್ಣೆ ರೇಷ್ಮೆ ಇತ್ಯಾದಿ ಇವು ಸಸ್ಯ ಅಥವಾ ಪ್ರಾಣಿಗಳಿಂದ ಪಡೆದ ಅಂದರೆ ನಿಸರ್ಗದಲ್ಲಿ ದೊರೆಯುವಂತಹ ಎಳೆಗಳನ್ನು ನೂಲುಗಳನ್ನು ನಾವು ಏನು ಕರಿತೀವಿ ನೈಸರ್ಗಿಕ ಎಳೆಗಳು ಅಥವಾ ನೈಸರ್ಗಿಕ ನೂಲುಗಳು ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಅದು ನಮಗೆ ಈಗ ಹತ್ತಿಯಿಂದ ಹತ್ತಿ ಎಳೆಗಳನ್ನು ಉಣ್ಣೆಯಿಂದ ಉಣ್ಣೆ ಮತ್ತು ರೇಷ್ಮೆ ಎಳೆಗಳಿಂದ ಸಿಲ್ಕ್ ಬಟ್ಟೆಗಳು ಇಂಥವನ್ನೆಲ್ಲ ನಾವು ತಯಾರಿಸುವಂಥದ್ದನ್ನು ನಾವು ನೋಡೀವಿ ಇವೆಲ್ಲ ಏನಿವು ಅಂತಂತಂದರೆ ನಿಸರ್ಗದಲ್ಲಿ ದೊರೆಯುವಂಥವು ಇನ್ನು ಕೆಲವು ಎಳೆಗಳು ಬರ್ತಾವೆ ಅವುಗಳನ್ನು ನಾವು ಏನು ಮಾಡ್ತೀವಿ ಅಂತಂತಂದರೆ ಕೃತಕವಾಗಿ ತಯಾರಿಸ್ತೀವಿ ಹಂತೌಕ ಏನಂತ ಕರಿತೀವಿ ಮಾನವ ನಿರ್ಮಿತ ಎಳೆಗಳು ಅಂತ ಕರಿತೀವಿ ಅಥವಾ ಇವುಗಳನ್ನು ಮಾನವ ನಿರ್ಮಿಸಿರುವುದರಿಂದ ಇವುಗಳಿಗೆ ಕೃತಕ ಅಥವಾ ಸಂಶ್ಲೇಷಿತ ಅಂದರೆ ಸಿದ್ಧಪಡಿಸಿದ ತಯಾರಿಸಿದ ಸಂಶ್ಲೇಷಿತ ಎಳೆಗಳು ಅಂತ ಕರಿತೀವಿ ಹಾಗಾಗಿ ಸಂಶ್ಲೇಷಿತ ಎಳೆಗಳು ಏನಿವು ಮಾನವ ನಿರ್ಮಿತ ಈಗ ಆಗಳ ಅಭ್ಯಾಸ ಮಾಡಿದ್ದೀವಲ್ಲ ಉಣ್ಣೆ ಹತ್ತಿ ಮತ್ತು ನೋಡಿದಿವಾರ ಇವೆಲ್ಲ ಏನಿವು ಅಂತಂತಂದ್ರೆ ನೈಸರ್ಗಿಕ ಎಳೆಗಳು ಆದರೆ ಇನ್ನೂ ಕೆಲವು ಎಳೆಗಳನ್ನು ನಾವು ಈ ಪಾಠದೊಳಗೆ ಅಭ್ಯಾಸ ಮಾಡ್ತೀವಿ ಅವು ಮಾನವ ನಿರ್ಮಿತ ಹಾಗಾಗಿ ಅವುಗಳನ್ನು ನಾವು ಏನಂತ ಕರಿತೀವಿ ಸಂಶ್ಲೇಷಿತ ಎಳೆಗಳು ಅಂತ ಕರಿತೀವಿ ಹಾಗಾದ್ರೆ ಈ ಸಂಶ್ಲೇಷಿತ ಎಳೆಗಳು ಏನಿವು ಅಂತಂದ್ರೆ ಅನೇಕ ಚಿಕ್ಕ ಚಿಕ್ಕ ಜೋಡಿಗಳನ್ನು ಘಟಕಗಳನ್ನು ಜೋಡಿಸಿರುವಂಥ ಸರಪಳಿಯಾಗಿರ್ತೈತಿ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಹೌದಾ ಮುತ್ತು ಅನ್ನುವಂಥದ್ದು ಏನದೊಂದು ಒಂದು ಒಂದು ಘಟಕ ಅದು ಆ ಮುತ್ತನ್ನು ನಾವು ಏನು ಮಾಡ್ತೀವಿ ಹಲವಾರು ಮುತ್ತುಗಳನ್ನು ಪೂರೈಸಿ ಏನು ಮಾಡ್ತೀವಿ ಒಂದು ಸರ ತಯಾರು ಮಾಡ್ತೀವಿ ಹೌದಾ ಆ ಸರದ ಘಟಕ ಯಾವುದು ಮುತ್ತು ಹಾಗಾಗಿ ಅದನ್ನು ನಾವು ಏನದು ಕರಿತೀವಿ ಅಂತಂತಂದ್ರೆ ಮುತ್ತಿನ ಸರ ಅಂದರೆ ಆ ಸಂಶ್ಲೇಷಿತ ಎಳೆಗಳೊಳಗೂ ಕೂಡ ಅನೇಕ ಚಿಕ್ಕ 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 ಘಟಕಗಳು ಅಂದರೆ ಒಂದೇ ವಸ್ತುವಿನಿಂದ ಒಂದೇ ಸಂಯುಕ್ತ ರಾಸಾಯನಿಕ ವಸ್ತುವಿನಿಂದಾಗಿರ್ತಕ್ಕಂಥ ಹಿಂಗೆ ಚಿಕ್ಕ ಚಿಕ್ಕ ಘಟಕಗಳು ಏನಾಗಿರ್ತಾವ ಅಂತಂತಂದರೆ ಸರಪಳಿಯಾಗಿ ಜೋಡಣೆಗೊಂಡಿರ್ತವೆ ಇವಾಗ ನಾವು ಏನಂತ ಕರಿತೀವಿ ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡ್ಬೋದು ನೀವು ಫಾರ್ ಎಕ್ಸಾಂಪಲ್ ಒಂದು ಚಟುವಟಿಕೆ ಮಾಡ್ಬೋದು ಈಗ ನೀವು ಪೇಪರ್ ಪಿನ್ ಹಾಕುವಂಥದ್ದನ್ನು ಪಿನ್ ನೋಡ್ತಿರ್ಲಿಲ್ಲ ಆ ಪಿನ್ಗಳನ್ನು ನೀವು ಒಂದಕ್ಕೊಂದು 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 ಹಿಂಗೆ ಜೋಡಿಸೋದಕ್ಕೂ ಹೋದ್ರಿ ಅಂತಂತಂದ್ರೆ ಉದ್ದನೇ ಸರಪಳಿ ಐತಿ ಯಾಕೆ ನಾವು ಚಿಕ್ಕವರಿದ್ದಾಗ ಆಡ್ತಾ ಇದ್ದೀವಿ ಸರಪಳಿಗಳನ್ನು ಮಾಡುವಂಥದ್ದು ಹೌದಾ ಒಂದು ಬಳಿಯನ್ನು ಇನ್ನೊಂದು ಬಳಿಗೆ ಹಿಂಗೆ ಸೇರಿಸ್ತಾ 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 ಹೋದೀವಿ ಅಂತಂದ್ರೆ ಉದ್ದನೇ ಸರಪಳಿ ಆಗುವಂಥದ್ದನ್ನು ನಾವು ನೋಡಿವಿ ಹಾಗಾಗಿ ಈ ಸಂಶ್ಲೇಷಿತ ಎಳೆಗಳು ಅದ್ರಾಗ ಏನು ಒಂದೊಂದು ಘಟಕಗಳು ಇದ್ದಲ್ಲ ಈಗ ಸರಪಳಿ ಮಾಡಿದ್ದೀವಿ ಮುತ್ತಿನ ಸರಪಳಿ ಆಮೇಲೆ ಪಿನ್ನಿನ ಸರಪಳಿ ಬಳೆಯ ಸರಪಳಿ ಮಾಡಿದ್ದಲ್ಲ ಅದರೊಳಗೆ ಒಂದು ಘಟಕ ಒಂದು ಬಳೆ ಅಥವಾ ಒಂದು ಮುತ್ತು ಅನ್ನುವಂಥದ್ದೇನಿದು ಅಂತಂದರೆ ಅದೊಂದು ರಾಸಾಯನಿಕ ವಸ್ತುವಾಗಿತ್ತು ಹೀಗೆ ಅನೇಕ ಚಿಕ್ಕ ಚಿಕ್ಕ ಘಟಕಗಳು ಸೇರಿ ಉಂಟಾಗಿರುವಂಥ ಒಂದು ದೊಡ್ಡ ದೊಡ್ಡ ಘಟಕವನ್ನ ಅಂದರೆ ಆ ಚಿಕ್ಕ ಚಿಕ್ಕ ಘಟಕಗಳು ಕೂಡ್ಕೊಂಡು ಏನಾಯಿತು ಒಂದು ಸರ ಆಯಿತು ಸರಪಳಿ ಆಯಿತು ಆ ಸರಪಳಿಗೆ ನಾವು ಏನದು ಕರಿತೀವಿ ಅಂತಂದ್ರೆ ಪಾಲಿಮರ್ ಅಂತ ಕರಿತೀವಿ ಇದು ಗ್ರೀಕ್ ಶಬ್ದ ಹೌದಾ ಇದು ಗ್ರೀಕ್ ಶಬ್ದ ಕೆಲವೊಂದು ವಿಜ್ಞಾನದೊಳಗೆ ಇಂಥ ಪದಗಳು ಬರ್ತಿರ್ತಾವೆ ಅವುಗಳ ಅರ್ಥ ತಿಳ್ಕೊಬೇಕು ಹಾಗಾಗಿ ಈ ಪಾಲಿಮರ್ ಅನ್ನುವಂಥದ್ದು ಏನದು ಅಂತಂದ್ರೆ ಗ್ರೀಕ್ ಪದ ಇಲ್ಲಿ ಪಾಲಿ ಹೆಸರು ಬರ್ತೈತಿ ಪಾಲಿ ಅನ್ನುವಂಥದ್ದು ಏನಿದು ಬಹು ಅಥವಾ ಅನೇಕ ಅಂತ ಕೇಳ ಅದೇ ರೀತಿ ಮರ್ ಅಥವಾ ಮರೋಸ್ ಅಂತ ಕರಿತೀವಿ ಭಾಗಗಳು ಅಥವಾ ಘಟಕಗಳು ಅಂತ ಕರಿತೀವಿ ಪಾಲಿ ಅಂದ್ರ ಅನೇಕ ಮರ್ ಅಂತಂದ್ರ ಘಟಕಗಳು ಅಂದ್ರ ಪಾಲಿಮರ್ ಅನ್ನುವಂಥದ್ದು ಏನದು ಚಿಕ್ಕ ಚಿಕ್ಕ ಇರುವಂತಹ ಅನೇಕ ಘಟಕಗಳನ್ನ ಹೊಂದಿರುವಂತ ಉದ್ದ ಸರಪಳಿಗೆ ನಾವು ಏನಂತ ಕರಿತೀವಿ ಪಾಲಿಮರ್ ಅಂತ ಕರಿತೀವಿ ಗೊತ್ತಾ ಈ ಶಬ್ದವನ್ನ ನಾವು ಏನ್ ಮಾಡ್ಬೇಕು ಜ್ಞಾನಪೆಟ್ಕೋಬೇಕು ಓಕೆ ಎಸ್ ಏನ ಈ ಸಂಶ್ಲೇಷಿತ ಎಳೆಗಳು ಯಾವ್ಯಾವು ಹಂಗಾದ್ರ ಆ ಸಂಶ್ಲೇಷಿತ ಎಳೆಗಳು ಅನ್ನು ಯಾವ್ಯಾವು ಅವು ಉದಾಹರಣೆಗಳನ್ನು ನಾವು ನೋಡಲು ಅವು ಯಾವ್ಯಾವು ಅಂತಂದರೆ ಅನೇಕ ಉದಾಹರಣೆಗಳದಾವೆ ಸಾಕಷ್ಟು ಹೌದು ಸಹ ಸಾವಿರಾರು ಕೃತಕ ನೂಲುಗಳನ್ನು ನಾವು ನೋಡ್ತೀವಿ ಬಟ್ ನಮ್ಮ ಒಂದು ಅಭ್ಯಾಸಕ್ಕೆ ಇರುವಂಥದ್ದು ಯಾವುದು ಅಂತಂದ್ರೆ ರೇಯಾನ್ ನೈಲಾನ್ ಪಾಲಿಸ್ಟರ್ ಅಕ್ರಿಲಿಕ್ ನೆನ್ಪುಳು ಇವು ಏನು ಅಂತಂದ್ರೆ ನಾವು ಅಭ್ಯಾಸ ಮಾಡಬೇಕಾಗಿರುವಂತಹ ಸಂಶ್ಲೇಷಿತ ಎಳೆಗಳು ರೇಯಾನ್ ನೈಲಾನ್ ಪಾಲಿಯೆಸ್ಟರ್ ಮತ್ತು ಅಕ್ರಿಲಿಕ್ ಅನ್ನುವಂಥ ಈಗ ಒಂದೊಂದೇ ಸಂಶ್ಲೇಷಿತ ಎಳೆಯ ಲಕ್ಷಣಗಳೇನು ಅವುಗಳ ಉಪಯೋಗಗಳೇನು ಅನ್ನುವಂಥದ್ದನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣ ಓಕೆ ಯಸ್ ಈಗ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಏನದು ಅಂತಂತಂದ್ರೆ ರಿಯಾನ್ ಸಾಮಾನ್ಯವಾಗಿ ರೇಷ್ಮೆಯಿಂದ ತಯಾರಿಸಿರ್ತಕ್ಕಂಥ ಬಟ್ಟೆಗಳು ಏನು ತುಂಬ ದುಬಾರಿ ನೀವು ನೋಡ್ಬೋದು ನಿಮ್ಮ ಮಣಿಯೊಳಗ ಯಾವುದಾದ್ರೂ ಮದುವೆ ಸಮಾರಂಭಗಳು ಜರುಗ್ತಿದ್ವು ಅಂತಂತಂದ್ರೆ ಅಲ್ಲಿ ಮದುವೆ ಹೆಣ್ಣಿಗೆ ಮದುವೆ ಗಂಡಿಗೆ ರೇಷ್ಮೆ ಬಟ್ಟೆಗಳನ್ನು ತೊಗೊತಿರ್ತಾರ ಆ ರೇಷ್ಮೆ ಬಟ್ಟೆಗಳು ಎಷ್ಟು ದುಬಾರಿ ಅಂತಂತಂದರೆ ಆ ಪಾಪ ಮದುವೆ ಮಾಡುವಂಥವ್ರಿಗೇನೆ ಏನಾಗತ್ತೆ ಅಂತಂದ್ರೆ ದೊಡ್ಡ ಆಗಿರ್ತೈತಿ ಅಂದರೆ ಅಷ್ಟು ಬೆಲೆ ಬಾಳುವಂತಹ ವಸ್ತು ಅದು ಹಾಗಾಗಿ ವಿಜ್ಞಾನಿಗಳು ಏನು ಮಾಡಿದರು ಅಂತಂತಂದರೆ ಎಲ್ಲರಿಗೂ ಎಟ್ಕೊಳ್ಳುವಂತೆ ಹೌದಾ ರೇಷ್ಮೆ ಗುಣ ಉಳ್ಳಂತಹ ರೇಷ್ಮೆ ಹೆಂಗೈತಲ್ಲ ಸೇಮ್ ಅದನ್ನೇ ಹೋಲುವಂತಹ ಕೃತಕವಾಗಿರ್ತಕ್ಕಂಥ ಎಳೆಗಳನ್ನು ಪಡಿಲಿಕ್ಕೆ ಏನಾದರು ಅಂತಂತಂದರೆ ಯಶಸ್ವಿ ಆದರು ಏನು ಮಾಡಿದರು ಅವರು ಅಂತಂತಂದರೆ ಈ ಮರದ ತಿರುಳು ಅಂದ್ರೆ ಕಾಂಡ ಮರದ ಕಾಂಡ ನೋಡ್ತೀರಾ ಅದ್ರ ಒಳಗಡೆ ಬರತಕ್ಕಂಥ ತಿರುಳು ಏನೈತಲ್ಲ ಆ ತಿರುಳನ್ನು ಏನು ಮಾಡಿದರು ಅಂತಂತಂದರೆ ರಾಸಾಯನಿಕ ಸಂಸ್ಕರಣೆಗೆ ಒಳಪಡಿಸಿ ಏನು ಮಾಡಿದರು ಇಂಥ ಎಳೆಗಳನ್ನು ತಯಾರಿಸಿದರು ಬಟ್ ಉನ್ನತ ವ್ಯಾಸಂಗ ಮಾಡುವಾಗ ಆ ಪದ್ಧತಿ ಯಾವ ರೀತಿ ತಯಾರಿಸ್ತಾರೆ ಅನ್ನೋದು ನೀವು ಅಲ್ಲಿ ಅಧ್ಯಯನ ಮಾಡ್ತೀರಿ ಇಲ್ಲಿ ಸ್ವಲ್ಪ ಅದು ಹೇಗೆ ಬಂತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇರಲಿ ಅಂತೇಳಿ ಮರದ ತಿರುಳ ಅನ್ನ ರಾಸಾಯನಿಕ ಸಂಸ್ಕರಣೆಗೆ ಒಳಪಡಿಸಿ ಏನು ಮಾಡ್ತಾರ ಅಂತಂದ್ರೆ ಈ ಅನ್ನು ತಯಾರಿಸ್ತಾರೆ ಈ ಎಳೆಯನ್ನು ಈ ರಿಯಾನ್ ಅಥವಾ ಕೃತಕ ರೇಷ್ಮೆ ಅಂತ ಕರಿತೀವಿ ಈ ಎಳೆಯನ್ನು ನಾವು ಏನಂತ ಕರಿತೀವಿ ರಿಯಾನ್ ಅಥವಾ ಕೃತಕ ರೇಷ್ಮೆ ಆರ್ಟಿಫಿಷಿಯಲ್ ಸಿಲ್ಕ್ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಓಕೆ ಇದು ರೇಷ್ಮೆಗಿಂತ ಹಗ್ಗ ಮತ್ತು ರೇಷ್ಮೆ ಎಳೆಗಳಂತೆ ನೇಯ್ಗೆ ಮಾಡಬಹುದು ಈ ರಿಯಾನ್ ಅನ್ನುವಂಥದ್ದೇನಿದು ಬಹಳ ಸುಲಭ ಅತಿ ಕಡಿಮೆ ದರದಲ್ಲಿ ನಾವು ಅದನ್ನೇನು ಮಾಡ್ಬೋದು ತಯಾರಿಸಬಹುದು ಆಮೇಲೆ ಈ ಎಳೆಗಳನ್ನು ರೇಷ್ಮೆ ಬಟ್ಟೆಯನ್ನ ಹೇಗೆ ನೇಯ್ತೀವಿ ಅದೇ ತರನ ಏನು ಮಾಡಬಹುದು ಅಂತಂದ್ರೆ ನೇಯ್ಬೋದು ಜೊತೆಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಬಣ್ಣಗಳನ್ನು ರಂಗುಗಳನ್ನು ಅನ್ನು ಇದಕ್ಕೆ ಏನು ಮಾಡಬಹುದು ನೀಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಇವು ರೇಷ್ಮೆಯನ್ನೇ ಹೋಲುವಂಥವು ಆದರೆ ರೇಷ್ಮೆ ಅಲ್ಲ ಇವು ಇವು ರೇಷ್ಮೆ ಬಟ್ಟೆಗಳಲ್ಲ ಏನು ರೇಷ್ಮೆಯನ್ನೇ ಹೋಲುವಂಥವು ಬಟ್ ಏನು ಅಂತಂದ್ರೆ ಈ ರಿಯಾನಿನಿಂದ ತಯಾರಿಸಿರ್ತಕ್ಕಂಥದ್ದು ನೋಡಿ ರೇಷ್ಮೆ ತರನ ಇವಾಗ ಸಾಕಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಬಣ್ಣಗಳನ್ನು ನಾವು ಏನು ಮಾಡ್ಬೋದು ನೀಡ್ಬೋದು ಆಮೇಲೆ ಈ ರಿಯಾನನ್ನು ಹತ್ತಿಯೊಂದಿಗೆ ಮಿಶ್ರಣ ಮಾಡಿ ಬೆಡ್ಶೀಟ್ಗಳನ್ನು ಕೂಡ ಏನು ಮಾಡ್ತಾರೆ ತಯಾರಿಸ್ತಾರೆ ಈ ರಿಯಾನ್ ಎಳೆಗಳು ಈಗ ಏನು ಮಾಡ್ತಾರೆ ಒಮ್ಮೊಮ್ಮೆ ಆ ಕೃತಕ ಎಳೆಗಳ ಜೊತೆಗೆ ನೈಸರ್ಗಿಕ ಎಳೆಗಳನ್ನು ಕೂಡಿಸಿ ಏನು ಮಾಡ್ತಾರವನ್ನು ತಯಾರಿಸ್ತಾರೆ ಇಲ್ಲಿ ರಿಯಾಲನ್ನು ಹತ್ತಿಯೊಂದಿಗೆ ಮಿಶ್ರಣ ಮಾಡಿ ಏನು ಮಾಡ್ತಾರೆ ಬೆಡ್ಶೀಟ್ಗಳನ್ನು ತಯಾರಿಸ್ತಾರೆ ಅದೇ ರೀತಿ ಉಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಕಾರ್ಪೆಟ್ಗಳನ್ನು ಏನು ಮಾಡ್ತಾರೆ ತಯಾರಿಸ್ತಾರೆ ಫಾರ್ ಎಕ್ಸಾಂಪಲ್ ಈಗ ಕಾರ್ಪೆಟ್ಗಳು ಸಾಮಾನ್ಯವಾಗಿ ಉಣ್ಣೆಗಳು ಕಾಶ್ಮೀರಿ ಉಣ್ಣೆಗಳಿಂದ ಏನು ಮಾಡಿರ್ತಾರೆ ತಯಾರಿಸಿರ್ತಾರೆ ತುಂಬ ದುಬಾರಿ ಅವು ಅವನ್ನೆಲ್ಲ ತೊಗೊಳಕ್ಕೆ ಹೋದೀವಿ ಅಂತಂದರೆ ಬಟ್ ಇತ್ತೀಚೆಗೆ ಏನು ಮಾಡ್ತಾರೆ ಅಂತಂದ್ರೆ ಆ ಉಣ್ಣೆಯ ಜೊತೆಗೆ ಈ ರಿಯಾನ ಎಳೆಗಳನ್ನು ಸೇರಿಸಿ ಏನು ಮಾಡ್ತಾರೆ ಇಂಥ ಅಂದಮಯವಾಗಿರ್ತಕ್ಕಂಥ ಕಾರ್ಪೆಟ್ಗಳನ್ನು ಏನು ಮಾಡ್ತಾರೆ ತಯಾರಿಸ್ತಾರೆ ಓಕೆ ಎಸ್ ಇನ್ನು ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂತಂದ್ರೆ ನೈಲಾನ್ ಅನ್ನುವಂಥದ್ದು ಹೌದಾ ಹಾಗಾಗಿ ಈ ನೈಲಾನ್ ಅನ್ನುವಂಥದ್ದು ಏನಿದು ಮೊಟ್ಟ ಮೊದಲ ಬಾರಿಗೆ ಮಾನವ ಸಂಸ್ಕರಿಸಿದ ಕೃತಕ ಎಳೆ ಸಂಪೂರ್ಣವಾಗಿ ಸಂಶ್ಲೇಷಿಸಿರತಕ್ಕಂಥ ಮೊದಲ ಎಳೆ ಅಂತೇಳಿ ನಾವು ಏನು ಮಾಡ್ಬೋದು ಇದನ್ನು ಹೇಳ್ಬೋದು ಹಾಗಾದರೆ ಇದನ್ನು ಹೆಂಗೆ ತಯಾರಿಸ್ತಾರ ಕಲ್ಲಿದ್ದಲು ನೀರು ಮತ್ತು ಗಾಳಿಯನ್ನು ಬಳಸಿಕೊಂಡು ಏನು ಮಾಡ್ತಾರ ಅಂತಂತಂದ್ರೆ ಈ ನೈಲಾನನ್ನು ತಯಾರಿಸ್ತಾರೆ ಅದೇ ಅವು ಹೇಗೆ ಅದರ ಪ್ರಕ್ರಿಯೆ ಹೇಗೆ ಅನ್ನುವಂಥದ್ರೆ ಉನ್ನತ ವ್ಯಾಸನದೊಳಗೆ ಅಭ್ಯಾಸ ಮಾಡ್ತೇವೆ ಇಲ್ಲಿ ಏನು ಈ ನೈಲಾನಿನ ಸ್ವಭಾವ ಹೇಳ್ತದ್ದು ಅಂತಂತಂದ್ರೆ ಗಟ್ಟಿ ಸ್ಥಿತಿಸ್ಥಾಪಕ ಮತ್ತು ಹಗುರ ಅಂದ್ರೆ ಆ ನೈಲಾನ್ ಎಳೆಗಳು ಏನಿರ್ತವೆ ತುಂಬ ಗಟ್ಟಿಯಾಗಿರ್ತವೆ ಸ್ಥಿತಿಸ್ಥಾಪಕ ಅಂದರೆ ಸ್ವಲ್ಪ ಹಿಗ್ಗುದು ಕುಗ್ಗುದು ಕೂಡ ಏನು ಮಾಡ್ತವೆ ಹೊಂದಿರ್ತವೆ ಆಮೇಲೆ ತುಂಬ ಏನು ಮಾಡಿರ್ತವೆ ಹಗುರವಾಗಿರ್ತವೆ ಹಾಗಾಗಿ ಇದು ಹೊಳಪನ್ನು ಹೊಂದಿದೆ ಮತ್ತು ಸುಲಭವಾಗಿ ತೊಳಿಬಹುದು ಈ ನೈಲಾನ್ ಹೇಗಿರುತ್ತೆ ಅಂತಂದ್ರೆ ಅತಿ ಹೊಳಪನ್ನು ಹೊಂದಿರ್ತತಿ ಮತ್ತು ಇದು ಏನು ಮಾಡ್ಬೋದು ಅಂತಂದ್ರೆ ಸುಲಭವಾಗಿ ನಾವು ಏನು ಮಾಡ್ಬೋದು ಇದನ್ನು ತೊಳಿಬಹುದು ಆದ್ದರಿಂದ ಬಟ್ಟೆಗಳ ತಯಾರಿಕೆಯಲ್ಲಿ ತುಂಬ ಜನಪ್ರಿಯ ಆಯ್ತಿದು ಫಾರ್ ಎಕ್ಸಾಂಪಲ್ ನೈಲಾನ್ ಬಟ್ಟೆಗಳಿಗೂ ಕಾಟನ್ ಬಟ್ಟೆಗಳಿಗೂ ಹೋಲಿಸಿದಿರಿ ಅಂತಂತಂದ್ರೆ ಇದನ್ನು ಭಾಳ ಇದರ ಬೆಲೆ ತುಂಬ ಏನಾಗುತ್ತೆ ಅಂತಂತಂದ್ರೆ ಕಡಿಮೆ ಆಯಿತು ಹಾಗಾಗಿ ಇದನ್ನು ನಾವು ಏನು ಮಾಡಿದ್ದೀವಿ ಅಂತಂತಂದ್ರೆ ಬಟ್ಟೆಗಳ ತಯಾರಿಕೆಯೊಳಗೆ ಬಳಸಿದ್ವಿ ಅದು ಅಲ್ಲದೆ ಈ ನೈಲಾನನ್ನು ಕಾಲ್ಚೀಲುಗಳು ಹಗ್ಗಗಳು ಟೆಂಟ್ಗಳು ಹಲ್ಲುಜುವ ಬ್ರಷ್ಗಳು ಕಾರಿನ ಸೀಟ್ ಬೆಲ್ಟ್ಗಳು ಪರದೆಗಳು ಇತ್ಯಾದಿ ವಸ್ತುಗಳನ್ನು ಹಲವಾರು ಇವತ್ತು ನಮ್ಮ ನಿತ್ಯ ಜೀವನದೊಳಗೆ ಬಳಸುವಂಥ ಕೃತಕ ನೂಲುಗಳನ್ನು ಪಟ್ಟಿ ಮಾಡ್ಕೊತ ಹೋದ್ರೆ ನಮ್ಮ ಮನೆಯಾಗಿ ನೈಸರ್ಗಿಕ ಅನ್ನುವಂಥ ಯಾವಿಲ್ಲ ಎಲ್ಲವೂ ಈ ಸಂಶ್ಲೇಷಿತ ಎಳೆಗಳಿಂದ ಕೂಡಿರ್ತಕ್ಕಂಥ ಹೋದವು ಹೌದಾ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಈ ನೈಲಾನ್ನಿಂದ ತಯಾರಿಸಿರ್ತಕ್ಕಂಥದ್ದು ನೈಲಾನ್ ಬಟ್ಟೆ ನಾವು ಹಾಕೊಳ್ಳುವಂಥ ಸಾಕ್ಸ್ ನೈಲಾನ್ ಸಾಕ್ಸು ಮನೆಯೊಳಗೆ ಇರುವಂಥ ಕಿಟಕಿ ಪರದೆಗಳನ್ನು ನೋಡ್ತೀರಿ ನೀವು ಇವು ನೈಲಾನ್ ಪರದೆಗಳು ಆಮೇಲೆ ಬೆಳಗ್ಗೆಯಿಂದ ನಾವು ಏನು ಹಲ್ ತಿಕ್ತೀವಿ ಆ ತಿಕ್ಕೋ ಬ್ರಷ್ದು ಬ್ರಿಸಲ್ಸ್ ಆ ಎಳೆಗಳು ಏನದವಲ್ಲ ಇವು ನೈಲಾನ್ನಿಂದ ತಯಾರಿಸಿದ್ದು ನಿಮ್ಮ ಸ್ಕೂ ಇಲ್ಲೇ ನೈಲಾನ್ ಸೀಟ್ ಬೆಲ್ಟ್ಗಳು ಅಂತ ಕೊಡ್ತೀವಿ ಅಲ್ಲಿ ಕಾರಿನ ಸೀಟ್ ಬೆಲ್ಟಿಗೆ ಹಾಕೋಗ್ತೀವಿ ನೀವು ಸ್ಕೂಲಿಗೆ ಹಾಕೊಂಡು ಬರುವಂಥ ಬ್ಯಾಗದ್ದು ಬೆಲ್ಟ್ ಕೂಡ ನೋಡಿರಿ ಅವೆಲ್ಲ ಎದರಿಂದ ತಯಾರಿಸಿರ್ತಕ್ಕಂಥದ್ದು ಅಂತಂದ್ರೆ ನೈಲಾನ್ನಿಂದ ತಯಾರಿಸಿದ್ದು ಇನ್ನು ಈ ನೀವೆಲ್ಲ ಪ್ಲಾಸ್ಟಿಕ್ ಹಗ್ಗ ಪ್ಲಾಸ್ಟಿಕ್ ಹಗ್ಗ ಅಂತ ಕರಿತೀರಿ ಅಲ್ಲದು ಏನು ನೀವು ನೈಲಾನ್ ಹಗ್ಗಗಳು ಹೌದಾ ಈ ನೈಲಾನ್ ಹಗ್ಗಗಳನ್ನು ಹಗ್ಗಗಳ ತಯಾರಿಕೆಯಲ್ಲಿ ನೈಲಾನನ್ನು ಏನು ಮಾಡ್ತೀವಿ ಬಳಸ್ತೀವಿ ಅದೇ ರೀತಿ ಪ್ಯಾರಾಚ್ಯೂಟ್ಗಳ ತಯಾರಿಕೆಯಲ್ಲಿ ಕೂಡ ನೈಲಾನನ್ನು ಬಳಸ್ತೀವಿ ಆಮೇಲೆ ಈ ಪರ್ವತಾರೋಹಿಗಳು ಏನು ಹತ್ತಲಿಕ್ಕೆ ಬಳಸ್ತಾರಲ್ಲ ಪರ್ವತವನ್ನು ಏರಲಿಕ್ಕೆ ಹಗ್ಗಗಳನ್ನು ಬಳಸ್ತಾರ ಅಥವಾ ಅನೇಕ ಸಾಧನಗಳನ್ನು ಬಳಸ್ತಾರಲ್ಲ ಅವುಗಳು ಕೂಡ ಇದರಿಂದ ನೈಲಾನಿಂದ ಮಾಡಲ್ಪಟ್ಟಿರ್ತದೆ ಓಕೆ ಇಷ್ಟು ಇದೇನಿದು ಅಂತಂದ್ರೆ ನೈಲಾನಿನ ಉಪಯೋಗಗಳು ಇನ್ನು ಪಾಲಿಯೆಸ್ಟರ್ಸ್ ಅಂತ ಕರಿತೀವಿ ಹೌದಾ ಇದೊಂದು ಬಗೆಯ ಏನು ಅಂತಂದ್ರೆ ಸಂಶ್ಲೇಷಿತ ಎಳೆ ಪಾಲಿ ಎಸ್ಟಾರ್ ಆದರೆ ನಾವು ಆಡು ಭಾಷೆದೊಳಗೆ ಪಾಲಿಸ್ಟರ್ ಪಾಲಿಸ್ಟರ್ ಅಂತೇಳಿ ಮಾಡ್ತಿರ್ತೀವಿ ಕರಿತಿರ್ತೀವಿ ಪಾಲಿ ಎಸ್ಟಾರ್ ಅನ್ನೋದು ಕೂಡ ಒಂದು ಸಂಶ್ಲೇಷಿತ ಈ ಎಳೆಯಿಂದ ತಯಾರಿಸಿದ ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ ಇದು ಗರಿಗರಿಯಾಗೇ ಇರುತ್ತದೆ ಫಾರ್ ಎಕ್ಸಾಂಪಲ್ ಈಗ ನಾವು ಹಾಕೊಂಡಿರುವಂಥ ಟೀ ಶರ್ಟ್ ನೋಡ್ರಿ ಆಮೇಲೆ ಕೆಲವೊಂದು ಸಾಡಿಗಳು ಬರ್ತವೆ ಮಣಿಯೊಳಗೆ ಪಾಲಿಸ್ಟರ್ ಸೀರೆಗಳು ಅಂತ ಬರ್ತೀವಿ ಆಮೇಲೆ ಈ ಟೀ ಶರ್ಟ್ಸು ಪ್ಯಾಂಟ್ಸು ಇವೆಲ್ಲ ನೋಡ್ತಿರ್ತೀವಿ ನಾವು ಆಮ ಟ್ರ್ಯಾಕ್ ನಾವು ನೋಡ್ತೀವಿ ಇವೆಲ್ಲ ಪಾಲಿಸ್ಟರ್ಗಳು ಇದರಿಂದ ತಯಾರಿಸಿರ್ತಕ್ಕಂಥವು ಹೌದಾ ಇದ್ರದ್ದು ಒಂದು ಸ್ವಭಾವ ಏನು ಅಂತಂದ್ರೆ ಬೇಕಾದಷ್ಟು ಮುದ್ದೆ ಮಾಡ್ರಿ ನೀವು ಅದು ಮುದ್ದೆ ಮಾಡಿಂಗ್ ಬಿಡ್ರಿ ಹೊಳೆ ಯಥಾ ಪ್ರಕಾರ ಹಂಗೆ ಗರಿ ಗರಿಯಾಗಿಯೇ ನೀರ್ತೈತಿ ಹೌದಾ ಅದೇ ನೀವು ಕಾಟನ್ ಬಟ್ಟೆ ಸಿಲ್ಕ್ ಬಟ್ಟೆಗಳನ್ನು ನೋಡಿ ನೀವು ಸ್ವಲ್ಪ ಒಂದು ಇಟ್ಟು ಹಾಕೊಂಡು ಕುಂತು ಎದ್ದೀವಿ ಅಂತಂದ್ರೆ ಹೆಂಗೆ ಕೂತಿರ್ತೀವಿ ಹಂಗೆ ಆಗಿರ್ತೈತಿ ಹೌದಾ ಇದು ಪಾಲಿಸ್ಟರ್ನ ಒಂದು ಗುಣ ಅಂದ್ರೆ ಈ ಎಳೆಯಿಂದ ತಯಾರಿಸಿದ ಬಟ್ಟೆಗಳು ಸುಲಭವಾಗಿ ಸುಕ್ಕು ಕಟ್ಟುವುದಿಲ್ಲ ಇವು ಗರಿ ಗರಿಯಾಗಿನೇ ಇರ್ತವೆ ಆಮೇಲೆ ಇದನ್ನು ತೊಳೆಯುವುದು ಸುಲಭ ಪಾಲಿಸ್ಟರ್ ಬಟ್ಟೆಗೂ ಈ ಕಾಟನ್ ಬಟ್ಟೆಗೂ ಏನ ಸಿಲ್ಕ್ ಬಟ್ಟೆ ಅಂತೂ ತೊಳೆಯಕ್ಕಾಗೋದಿಲ್ಲ ಅವನು ಡ್ರೈ ವಾಶಕ್ಕೆ ಕೊಡಬೇಕು ಬಟ್ ಕಾಟನ್ ಬಟ್ಟೆ ಇದಕ್ಕೂ ಪಾಲಿಸ್ಟರ್ ಬಟ್ಟೆಗೂ ಏನು ಇತ್ತು ಸರ್ ಇದು ಭಾರಿ ತೊಳಿಲಿಕ್ಕೆ ತುಂಬ ಸುಲಭ ನೀವು ನೋಡಿರಿ ಕಾಟನ್ ಬಟ್ಟೆಯನ್ನು ನೀರಿನೊಳಗೆ ಎದ್ದು ಎದ್ದು ತೆಗೆದು ಒಣಗಿಸಾಕಿರಿ ಪಾಲಿಸ್ಟರ್ ಬಟ್ಟೆಯನ್ನು ನೀರಿನೊಳಗೆ ಎದ್ದೆ ಬರೀ ಜಾಡಿಸಿ ಬಿಡ್ರಿ ಒಣಗಿ ಹೋಗಿಬಿಟ್ರಿರ್ತೈತಿ ಹೌದಾ ಆಗಿಂದಾಗ ಒಂದು ಎರಡು ಮೂರು ಒಂದು ಹದಿನೈದು ಇಪ್ಪತ್ತು ನಿಮಿಷದಾಗ ಬಟ್ಟೆ ಏನಾಗ್ತತಿ ಒಣಗುವಂಥದ್ದನ್ನು ಅಂತದನ್ನು ನೀವು ಕಾಣ್ತೀರಿ ಆದ್ದರಿಂದ ಇದನ್ನು ಉಡುಪುಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಪಾಲಿಸ್ಟರ್ಗಳನ್ನು ಸಾಮಾನ್ಯವಾಗಿ ಈ ಬಟ್ಟೆಗಳ ತಯಾರಿಕೆ ಉಡುಪುಗಳ ತಯಾರಿಕೆಯಲ್ಲಿ ನಾವು ಏನು ಮಾಡ್ತೀವಿ ಬಳಸ್ತೀವಿ ಈ ಪಾಲಿಸ್ಟರ್ ಜೊತೆಗೆ ಇದು ಟೆರಿಲಿನ್ ಅನ್ನುವಂಥದ್ದು ಕೂಡ ಒಂದು ಜನಪ್ರಿಯವಾಗಿರ್ತಕ್ಕಂಥ ಪಾಲಿಸ್ಟರ್ ಟೆರಿಲಿನ್ ಅನ್ನುವಂಥದ್ದು ಹಾಗಾಗಿ ಇದನ್ನು ನಾವು ಪ್ಯಾಂಟ್ಗಳು ಹೊಲಿಸ್ತಾ ಬಳಸ್ತಿರಲ್ಲ ಪ್ಯಾಂಟು ಕೋಟು ಏನು ಹೊಲಿಸ್ತಿರ್ತಾರಲ್ಲ ಯಾವ್ದು ಅಂತಂತಂದರೆ ಟೆರಿಲಿನ್ ಇದು ಒಂದು ವಿಧದ ಪಾಲಿಸ್ಟರ್ ಇದು ನಾವು ಬಳಕೆ ಮಾಡ್ತೀವಿ ಇನ್ನು ಪೆಟ್ ಅಂತೇಳಿ ಬರುತ್ತೆ ಪೆಟ್ ಪಿ ಇ ಟಿ ಅದರದ್ದು ಶಾರ್ಟ್ ಫಾರ್ಮ್ ಅದು ಅದನ್ನು ವಿಸ್ತರಿಸಿ ಬರೆದ್ರೆ ಏನಾಗತ್ತೆ ಪಾಲಿ ಇಥೈಲಿನ್ ಟೆರಾಫ್ತಲೇಟ್ ಪಾಲಿ ಇಥೈಲೈನ್ ಟೆರಿಫ್ತಲೇಟ್ ಹೌದಾ ಎಂಬುದು ಇನ್ನೊಂದು ವಿಧದ ಪಾಲಿಯೆಸ್ಟರ್ ಪೆಟ್ ಅನ್ನುವಂಥದ್ದು ಇದನ್ನು ನಾವು ಏನು ಮಾಡ್ತೀವಿ ಬಾಟ್ಲಿಗಳು ಪಾತ್ರೆಗಳು ಫಿಲ್ಮ್ಗಳು ವಯರ್ಗಳು ಮತ್ತು ಇನ್ನೂ ಅನೇಕ ಉಪಯುಕ್ತ ವಸ್ತುಗಳು ಇದನ್ನ ನಾವೆಲ್ಲ ಪ್ಲಾಸ್ಟಿಕ್ ಅಂತ ಕರಿತೀವಿ ಅಲ್ಲ ಇವೇನಿದು ಇದೊಂದು ಪಾಲಿ ಎಸ್ಟರ್ ಅದ ಪೆಟ್ ಅನ್ನುವಂಥದ್ದು ಪಾಲಿ ಇಥೈಲಿನ್ ಟೆರಾಫ್ತಲೇಟ್ ಅನ್ನುವಂಥದ್ದು ಇದನ್ನ ನೆನಪಿಟ್ಕೋಬೇಕು ಓಕೆ ಬಾಟಲಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಆಮೇಲೆ ಫಿಲ್ಮ್ಗಳು ತಯಾರಿಸ್ಲಿಕ್ಕೆ ಬಳಸ್ತೀವಿ ಆಮೇಲೆ ವಯರ್ಗಳು ಈ ಪ್ಯಾಕಿಂಗ್ ಮಾಡಲಿಕ್ಕೆ ಬಳಸ್ತಿರ್ತಲ್ಲ ವಯರ್ಗಳ ತಯಾರಿಕೆ ಒಳಗೆ ಬಳಸ್ತೀವಿ ಹೌದಾ ಇನ್ನೂ ಅನೇಕ ಉತ್ಪನ್ನಗಳ ತಯಾರಿಕೆಯಲ್ಲಿ ಏನು ಮಾಡ್ತೀವಿ ಬಳಸ್ತೀವಿ ಓಕೆ ಇನ್ನು ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂತಂದ್ರೆ ಅಕ್ರಿಲಿಕ್ ಸಾಮಾನ್ಯವಾಗಿ ನಾವು ಚಳಿಗಾಲದ ಸಂದರ್ಭದೊಳಗೆ ಏನು ಮಾಡ್ತೀವಿ ಅಂತಂತಂದ್ರೆ ಸ್ವೀಟರು ಶಾಲುಗಳನ್ನು ಬಳಸ್ತೀವಿ ನೋಡಿರ್ತೀವಿ ನೀವೆಲ್ಲ ಸ್ವೀಟರ್ಗಳನ್ನು ಶಾಲುಗಳನ್ನು ಬಳಸ್ತೀವಿ ಸಾಮಾನ್ಯವಾಗಿ ಈ ಶಾಲುಗಳು ಸ್ವೀಟರ್ಗಳು ರಗ್ಗಗಳು ಏನದವು ಅಂತಂತಂದರೆ ಇವುಗಳು ಉಣ್ಣೆಯನ್ನು ಹೋಲ್ತವೆ ಅವರೆಲ್ಲ ನಮಗೆ ಮೋಸ ಮಾಡ್ತಾರೆ ಉಣ್ಣೆಯನ್ನು ಹೋಲ್ತವೆ ಕರೆ ಆದ್ರೆ ಇದರೊಳಗೆ ಏನಾಗಿರ್ತವೋ ಅಂತಂದ್ರೆ ನೈಸರ್ಗಿಕ ಉಣ್ಣೆಯಿಂದ ತಯಾರಿಸಿರುವುದಿಲ್ಲ ಏನು ಮಾಡ್ತಾರೆ ಅಕ್ರಿಲಿಕ್ ಅನ್ನುವಂಥ ಕರೆಯಲ್ಪಡ್ತಕ್ಕಂಥ ಇನ್ನೊಂದು ಸಂಶ್ಲೇಷಿತ ಎಳೆಯಿಂದ ಏನು ಮಾಡಿರ್ತಾರೆ ಇವನ್ನ ತಯಾರಿಸಿರ್ತಾರೆ ಈ ಶಾಲುಗಳು ರಗ್ಗಳು ಮತ್ತು ಈ ಸ್ವೆಟರ್ಗಳು ಇವೆಲ್ಲ ಏನು ನೀವು ಅಕ್ರಿಲಿಕ್ ಅಂತ ಕರಿಬೋ ಅಂತ ಕರೆಯಲ್ಪಡುವಂತಹ ಸಂಶ್ಲೇಷಿತ ಎಳೆಯಿಂದ ಏನು ಮಾಡಿರ್ತಾರೆ ಇವನ್ನ ತಯಾರಿಸಿರ್ತಾರೆ ಹಾಗಾಗಿ ಈ ನೈಸರ್ಗಿಕ ಆಕಾರದಿಂದ ಪಡೆದಿರ್ತಕ್ಕಂಥ ಉಣ್ಣೆ ತುಂಬ ದುಬಾರಿ ಹೌದಾ ತುಂಬ ದುಬಾರಿ ಆದರೆ ಅಕ್ರಿಲಿಕ್ನಿಂದ ತಯಾರಿಸಿರ್ತಕ್ಕಂಥ ಬಟ್ಟೆಗಳು ಏನು ಸಾಪೇಕ್ಷವಾಗಿ ಅಗ್ಗ ಇರ್ತಾವೆ ನೋಡ್ಬೋದಿಲ್ಲ ಸ್ವೀಟರು ಶಾಲು ಅದೇ ರೀತಿ ರಗ್ ತಯಾರಿಸ್ಲಿಕ್ಕೆ ನಾವು ಏನು ಮಾಡ್ತೀವಿ ಇವುಗಳನ್ನು ಬಳಸ್ತೀವಿ ಅದೇ ರೀತಿ ಈ ಅಕ್ರಿಲಿಕ್ಕನ್ನು ಬಟ್ಟೆಗಳ ಮೇಲೆ ಏನು ಪೇಂಟ್ ಮಾಡ್ತಿರ್ಲಿಲ್ಲ ನೀವು ಆ ಪೇಂಟ್ಗಳ ತಯಾರಿಕೆಯಲ್ಲೂ ಕೂಡ ಏನು ಮಾಡ್ತೀವಿ ಈ ಅಕ್ರಿಲಿಕ್ಕನ್ನು ನಾವು ಏನು ಬಳಸ್ತೀವಿ ಓಕೆ ಇಷ್ಟು ಇದು ಅಕ್ರಿಲಿಕ್ದನ್ನು ನೆನಪಿಟ್ಕೊಬೇಕು ಇನ್ನು ಕೃತಕ ಹಾಗೂ ಸಂಶ್ಲೇಷಿತ ಎಳೆಗಳನ್ನು ಗುರುತಿಸುವ ಬಗ್ಗೆ ನೀವು ಪ ಪ್ರಶ್ನೆ ಮಾಡ್ಬೋದು ಸರ್ ಈಗ ಕೃತಕ ಎಳೆಗಳು ತುಂಬ ಅಗ್ಗ ಅಂತ ಹೇಳ್ತೀರಿ ಆಮೇಲೆ ನೈಸರ್ಗಿಕ ಎಳೆಗಳು ತುಂಬ ದುಬಾರಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ರೇಷ್ಮೆ ಇರ್ಬೋದು ಉಣ್ಣೆ ಇರ್ಬೋದು ತುಂಬ ದುಬಾರಿ ಹಾಗಾದ್ರೆ ಈ ರೇಷ್ಮೆ ಮತ್ತು ಉಣ್ಣೆ ಬಟ್ಟೆ ಅಂತ ಹೇಳಿ ನಮಗೆ ಈ ಸಂಶ್ಲೇಷಿತ ಬಟ್ಟೆಗಳನ್ನು ಮಾರಿ ಹೋಗ್ಬೋದಲ್ಲ ಮಾರ್ತಾರ ಮಾರ್ತಾರ ಹೌದಾ ಅದು ನಿಮ್ಗೆ ಏನು ಮಾಡ್ತಾರೆ ಈ ವ್ಯಾಪಾರದೊಳಗೆ ಮೋಸ ಮಾಡುವಂಥ ಪ್ರವೃತ್ತಿಯನ್ನು ನೋಡ್ತಿರ್ತೀವಿ ಹೌದಾ ಉಣ್ಣೆ ಬಟ್ಟೆಗಳು ಮತ್ತು ಇವು ಅಂತ ತಿಳ್ಕೊಂಡು ಸಿಲ್ಕ್ ಬಟ್ಟೆಗಳು ಅಂತ ತಿಳ್ಕೊಂಡು ಈ ಪಾಲಿಸ್ಟರು ಮತ್ತು ಈ ಏನು ಸ್ವೆಟರು ಏನು ಶಾಲುಗಳು ಅಂತೇಳಿದಿಲ್ಲ ಉಣ್ಣೆಯಿಂದ ತಯಾರಿಸಿರ್ತಾರೆ ರೀನಂತೇಳೆ ನಿಮಗೆ ಬಂದು ಮೋಸ ಮಾಡ್ತಿರ್ತಾರೆ ಹಾಗಾದರೆ ಈ ಎಳೆ ನಾನು ಯಾವುದೋ ಒಂದು ಬಟ್ಟೆ ತೊಗೊತಾ ಇದ್ದೀನಿ ಅಥವಾ ಒಂದು ಶಾಲು ಸ್ವಿಟ್ರು ರಗ್ಗು ತಗೋತಾ ಇದ್ದೀನಿ ಇದು ಕೃತಕನೋ ಸಂಶ್ಲೇಷಿತನೋ ಅನ್ನೋದನ್ನ ಹೆಂಗೆ ಗುರುತಿಸ್ಬೇಕು ನಾನು ಹೌದಾ ಇನ್ನು ಮುಂದೆ ನೀವು ಈ ಗುರುತಿಸುವ ಕ್ರಮವನ್ನು ನೀವು ಏನು ಮಾಡಬೇಕು ಯಾವಾಗಲೂ ಅನುಸರಿಸಬೇಕು ಅಥವಾ ಇವಾಗಲೂ ಕೂಡ ನೀವು ಈ ಟೇಲರ್ ಶಾಪ್ಗಳಲ್ಲಿ ಹೋಗಿ ಸಿಕ್ಕಿರ್ತಕ್ಕಂಥ ಅನೇಕ ವಿಧದ ಬಟ್ಟೆಗಳನ್ನು ತೊಗೊಂಡು ಕೂಡ ನೀವು ಮನೆಯಲ್ಲಿ ಬಟ್ಟೆ ತುರುಕುಗಳನ್ನು ನೋಡಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಹೆಂಗೆ ಸಂಶ್ಲೇಷಿತ ಎಳೆಯ ಲಕ್ಷಣ ಏನು ಅಂತಂತಂದರೆ ಬಿಸಿ ಮಾಡಿದಾಗ ಆ ಸಂಶ್ಲೇಷಿತ ಎಳೆಗಳು ಏನಾಗ್ತವೆ ಸ್ರವಿಸ್ತವ ಕೃತಕ ನೂಲುಗಳು ಉರಿದು ಬೂದಿ ಆಗ್ತಾವೆ ಇಲ್ಲಿ ನೋಡ್ಬೋದು ಈ ಕೆಳಗಿನ ಒಂದು ಬಟ್ಟೆ ಏನಿದೆಲ್ಲ ಇದು ನೈಸರ್ಗಿಕ ಈ ಥರ ಸುಟ್ಟು ಕರಗಾಗಿ ಬೂದಿ ಆಗ್ತೈತಿ ಆದ್ರೆ ಕೃತಕವಾಗಿರ್ತಕ್ಕಂಥ ನೂಲುಗಳು ಸಂಶ್ಲೇಷಿತ ನೂಲುಗಳು ತಯಾರಿಸಿದ್ದು ನೋಡಿ ಇಲ್ಲಿ ಕರಿಗೆ ಹೆಪ್ಪುಗಟ್ಟಿದರ್ಗತ್ತೆ ಕಾಣ್ತತಿ ಇಲ್ಲಿ ಗೊತ್ತಾ ಕಾಣ್ಬೋದು ನೀವೆಲ್ಲ ಕರಗತೈತಿ ಹೌದಾ ಈ ಎಳೆಯನ್ನು ನಾನು ದೀಪಕ್ಕೆ ಬೆಂಕಿಗೆ ಹಿಡ್ದಾಗ ಏನಾಗ್ತತಿ ಅಂತಂದ್ರೆ ಸುಟ್ಟು ಬೂದಿ ಆಗ್ತಿತ್ತು ತಂದ್ರೆ ಅದು ನೈಸರ್ಗಿಕ ಎಳೆ ಅದು ಕರಗ್ತಾ ಕರಗ್ತಾ ಬತ್ತು ತಂದ್ರೆ ಅದು ಎಂಥದ್ದು ಕೃತಕ ಎಳೆ ಸಂಶ್ಲೇಷಿತ ಎಳೆ ಅಂತ ತಿಳ್ಕೊಬೋದು ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಮನಿಯೊಳಗೆ ನೀವು ಕಾಶಿದಾರ ಅಥವಾ ಶಿವದಾರ ಅಂತ ಕರಿತೀರಿ ಗೊತ್ತಾ ಹೌದಾ ಆ ಶಿವದಾರ ಕರಿ ಬಣ್ಣದ್ದು ಇರ್ತತಿ ಕೆ ಹಳದಿ ಬಂದದ್ದು ಇರ್ತತಿ ಆ ಶಿವುದಾರದ ಮುಂದಿನ ತುದಿಗಳು ಏನಾಗಿರ್ತಾವ ಅಂತಂತಂದ್ರೆ ಈ ಥರ ಟಿಸಲು ಹೊಡೆದಂಗೆ ಒಡ್ಕೊಂಡ್ಬಿಟ್ಟಿರ್ತಾವ ಬಟ್ ಅವನು ಗಂಟು ಹಾಕಿದಾಗ ಅವು ಎಳೆ ಎಳೆಯಾಗಿ ಉಚ್ಕೊತ ಹೋಗ್ತಿರ್ತಾವ ಆ ಉಚ್ಚಬಾರ್ದು ಅಂತ ತಿಳ್ಕೊಂಡು ನೀವು ಏನು ಮಾಡ್ತೀರಿ ಹೇಳಿ ನೋಡೋಣ ಅದನ್ನು ಸ್ವಲ್ಪ ದೀಪಕ್ಕೆ ಹಿಡಿತೀರಿ ದೀಪಕ್ಕೆ ಹಿಡಿದಾಗ ಏನಾಗ್ತತಿ ಆ ಎಳೆಗಳು ಕರಿಗೆ ಗಂಟಾಗ್ತವೆ ಆ ಎಳೆಗಳು ಕರಿಗೆ ಗಂಟಾದವು ಅಂತಂದರೆ ಯಾಸ್ ಅದೇನದು ಸಂಶ್ಲೇಷಿತ ಎಳೆ ಅದ ನೀನು ಎಳಿ ಹಿಡಿ ಅಥವಾ ಕೌದಿ ಹೊಲ್ಯ ದಾರ ಹಿಡಿ ಹಿಡಿದು ಹಂಗೆ ಗಂಟ ಗಂಟು ಗತಿ ಆಗ್ತತೇನು ಇಲ್ಲ ಬೂದಿ ಬೂದಿ ಬರ್ತತಿ ಕೈಯಾಗ ಹಾಗಾಗಿ ಆ ಥರ ಬೂದಿ ಬೂದಿ ಬರ್ತಿತ್ತು ಅಂತಂತಂದ್ರೆ ಅದೇನದು ನೈಸರ್ಗಿಕ ಎಳೆ ಗಂಟಾಗ್ತಿತ್ತು ಅಂತಂದ್ರೆ ಅವಾಗ ಅದು ಎಂಥದ್ದು ಅಂತ ಹೇಳ್ಬೇಕು ನಾವು ಅದನ್ನು ಕೃತಕ ಎಳೆ ಅಂತೇಳಿ ಹೇಳಬೇಕು ಓಕೆ ಬಟ್ಟೆಗೆ ಹಾಗಾಗಿ ಬಟ್ಟೆಗೆ ಇಂಥ ಏನು ಬಟ್ಟೆಗಳು ಇರ್ತಾವಲ್ಲ ಯಾವುವು ಸಂಶ್ಲೇಷಿತ ಎಳೆಗಳಿಂದ ತಯಾರಿಸಿರ್ತಕ್ಕಂಥ ಇರ್ತಾವಲ್ಲ ಅವು ಹಗ್ಗ ಕರೆ ಒಪ್ಗಳೂ ಚಂದ ಇರ್ತತಿ ಆದ್ರೆ ಈ ಬಟ್ಟೆಗೆ ಬೆಂಕಿ ಹೊತ್ತು ಅಂತಂದ್ರೆ ತುಂಬ ಅನಾಹುತಕಾರಿ ಯಾಕೆ ಇದು ಬೂದಿ ಬೂದಿಯಾಗಿ ಹೋಗುವುದಿಲ್ಲ ಏನಾಗ್ತತಿ ಕರಿಗೆ ಮೈಗೆ ಬಿಡ್ತತಿ ಆದ್ದರಿಂದ ನಾವು ಅಡುಗೆ ಮನೆ ಅಥವಾ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವ ಈ ಸಂಶ್ಲೇಷಿತ ಬಟ್ಟೆಗಳನ್ನು ಧರಿಸಲೇಬಾರ್ದು ನೀವು ಅಡುಗೆ ಮನೆಯೊಳಗೆ ಕೆಲಸ ಮಾಡೋರು ಮುಂದೆ ಎಪ್ರಾನ್ ಹಾಕ್ಕೊಂಡಿರ್ತಾರೆ ಗೊತ್ತಾ ಹೌದು ಅವ್ರು ಯಾವುದೇ ಬಟ್ಟೆಯನ್ನು ಧರಿಸಲಿ ಮುಂದೆ ಎಪ್ರಾನ್ ಹಾಕ್ಕೊಂಡಿರ್ತಾರೆ ನೋಡ್ಬೋದು ನೀವು ಆ ಎಪ್ರಾನ್ ಏನು ಅಂತಂದ್ರೆ ಪ್ಯೂರ್ ಕಾಟನ್ ಹೌದು ಶುದ್ಧ ಹತ್ತಿಯಿಂದ ಮಾಡಿರ್ತಕ್ಕಂಥದ್ದು ಇರ್ತೈತಿ ಅಕಸ್ಮಾತ್ ಬೆಂಕಿಯಿಂದ ಬೆಂಕಿ ಹತ್ಕೊಂಡ್ರೂ ಕೂಡ ಈ ಥರ ನಾವು ಹಿಂಗೆ ಜಾಡಿಸಿಕೊಂಡಿವಿ ಅಂತಂದ್ರೆ ಏನಾಗ್ತೈತಿ ಅಂತಂದ್ರೆ ಬೂದಿ ಜೊತೆಗೆ ಅದು ಅಳಿಕೆ ಹೋಗ್ತೈತಿ ಅದೇ ಸಂಶ್ಲೇಷಿತ ನಾ ಎಳೆ ಆಗಿತ್ತು ಪಾಲಿಸ್ಟರು ನೈಲಾನು ಟರ್ಲಿನ್ ಅಥವಾ ಇಂಥವು ಸಂಶ್ಲೇಷಿತ ಎಳೆಗಳಿಂದ ಆಗಿತ್ತು ಅಂತ ಇಡೀ ನಮ್ಮ ಮೈಗೆ ಏನಾಗ್ತೈತಿ ಬೆಂಕಿ ತಗೋತೈತಿ ಹಾಗಾಗಿ ಅಂಥ ಬಟ್ಟೆಗಳನ್ನು ಧರಿಸಿದಾಗ ಬೆಂಕಿಯಿಂದ ಎಚ್ಚರದಲ್ಲಿ ಇರಬೇಕು ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕು ಓಕೆ ಎಸ್ ಇನ್ನು ಈ ಒಂದು ಮುಖ್ಯ ಪಾಯಿಂಟ್ ಈ ಎಲ್ಲ ಸಂಶ್ಲೇಷಿತ ಎಳೆಗಳನ್ನು ಪೆಟ್ರೋಲಿಯಂ ಮೂಲದಿಂದ ದೊರಕಿರುವಂತಹ ಪೆಟ್ರೋ ರಾಸಾಯನಿಕಗಳಂತ ಕರೆಯುವಂತಹ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ವಿವಿಧ ಪ್ರಕ್ರಿಯೆಗಳ ಮೂಲಕ ತಯಾರಿಸಿರ್ತಾರೆ ನೆನಪಿಟ್ಕೋಬೇಕು ಈ ಸಂಶ್ಲೇಷಿತ ಎಳೆಗಳೆಲ್ಲವೂ ಎದರಿಂದ ತಯಾರಿಸಿರ್ತಾರ ಅಂತಂದ್ರೆ ಇವನ್ನ ಪೆಟ್ರೋ ರಾಸಾಯನಿಕಗಳಿಂದ ತಯಾರಿಸಿರ್ತಾರೆ ಪೆಟ್ರೋ ರಾಸಾಯನಿಕಗಳಂದ್ರೆ ಏನು ಇವೆಲ್ಲವನ್ನು ನಾವು ಉನ್ನತ ತರಗತಿ ಒಳಗೆ ಅಭ್ಯಾಸ ಮಾಡ್ತೀವಲ್ಲೇ ಬಟ್ ನೀವು ನೆನಪಿಟ್ಕೋಬೇಕು ಪೆಟ್ರೋ ರಾಸಾಯನಿಕಗಳಿಂದ ಇವುಗಳನ್ನು ತಯಾರಿಸಿರ್ತಾರೆ ಎಲ್ಲ ಎಳೆಗಳನ್ನು ಓಕೆ ವಿವಿಧ ಪ್ರಕ್ರಿಯೆಗಳು ಬರ್ತವೆ ಅದನ್ನು ನಾವು ಮುಂದಿನ ತರಗತಿಗಳಲ್ಲಿ ಏನು ಮಾಡ್ತೀವಿ ಅಲ್ಲ ಅದನ್ನು ಅಭ್ಯಾಸ ಮಾಡ್ತೀವಿ ಓಕೆ ಯ ಹಾಗಾದ್ರೆ ಎಲ್ಲ ಬಿಟ್ಟು ಈಗ ನಾವು ಸಂಶ್ಲೇಷಿತ ಎಳೆಗಳನ್ನು ಯಾಕೆ ಬಳಾಕ ಬಳಸಾಕತ್ತೀವಿ ಇವತ್ತೆಲ್ಲ ನಾವು ದಿನನಿತ್ಯದ ಪ್ರತಿಯೊಂದು ಬಳಕೆಯಲ್ಲೂ ಕೂಡ ನಾವು ಸಂಶ್ಲೇಷಿತ ಎಳೆಗಳನ್ನು ಬಳಸಾಕತ್ತೀವಿ ಯಾಕೆ ಬಳಸಾಕತ್ತೀವಿ ಅದಕ್ಕೆ ಮುಖ್ಯ ಕಾರಣ ಆ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳು ಹಾಗಾದ್ರೆ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳೇನು ಅವನು ಪಟ್ಟಿ ಮಾಡ್ತಾ ಹೋಗಬೇಕು ಓಕೆ ಎಸ್ ಹಾಗಾದ್ರೆ ಮೊದಲೇ ಲಕ್ಷಣ ಏನು ಅಂತಂದ್ರೆ ಎಕ್ಸಾಂಪಲ್ ಕೊಟ್ಟೆ ಹಾಗಳೆ ಅವು ಬೇಗನೆ ಒಣಗುತ್ತವೆ ಎರಡನೇದು ಅವು ಹೆಚ್ಚು ಬಾಳಿಕೆ ಬರುತ್ತವೆ ಕೃತಕ ನೈಸರ್ಗಿಕ ಎಳೆಗಳಿಗೆ ಹೋಲಿಸಿದಾಗ ಇವು ಏನಾಗ್ತವೆ ಅಂತಂದ್ರೆ ಹೆಚ್ಚು ಬಾಳಿಕೆಗೆ ಬರ್ತವ ಮತ್ತು ಹೇಳಿದ್ದಿಲ್ಲ ಏನು ತುಂಬ ಕಡಿಮೆ ಬೆಲೆ ಇವುಗಳ ಬೆಲೆ ನೈಸರ್ಗಿಕ ಎಳೆಗಳಿಗೆ ಹೋಲಿಸಿದ್ರೆ ಇವುಗಳ ಬೆಲೆ ತುಂಬ ಕಡಿಮೆ ಆಮೇಲೆ ಇವನು ಸುಲಭವಾಗಿ ತಯಾರಿಸ್ಬೋದು ಇವನೇನು ಮಾಡ್ಬೋದು ನಾವು ಸುಲಭವಾಗಿ ಪ್ರಯೋಗಶಾಲೆಗೆ ನಾವೇನು ಹತ್ತಿಗತ್ತೆ ಅದನ್ನು ಬಿತ್ತೆ ಹತ್ತಿ ಬಿಡಿಸೆ ಇದನ್ನು ಮಾಡಿ ಹೆಂಗೆ ಮಾಡ್ಬೇಕಂತೇನಿಲ್ಲ ವರ್ಷ ಎಂಟ್ಲೆ ಕಾಯ್ಬೇಕಂತೇನಿಲ್ಲ ನಮಗೆ ಇವತ್ತು ತಯಾರಿಸ್ಬೇಕಾಯ್ತು ಅಂತಂದ್ರೆ ಈಗಲೇ ಪ್ರಯೋಗಶಾಲಾ ಇದೊಳಗೆ ಹೋಗಿ ನಾವು ಏನು ಮಾಡ್ಬೋದು ಅಂತಂದ್ರೆ ಈ ಸಂಸ್ಕೃತ ಎಳೆಗಳನ್ನು ತಯಾರಿಸ್ಬೋದು ಅದ ಆಮೇಲೆ ಇವುಗಳ ನಿರ್ವಹಣೆಯ ಸುಲಭ ಹೇಳುದಿಲ್ಲ ತೊಳೆಯುವುದಾಗಲಿ ಅಥವಾ ಅವುಗಳನ್ನು ಸ್ವಚ್ಛಗೊಳಿಸುವುದಾಗಲಿ ಇವನ್ನೆಲ್ಲ ಮಾಡುವುದು ನಿರ್ವಹಣೆ ಮಾಡುವಂಥದ್ದು ಏನು ಅಂತಂದ್ರೆ ಸುಲಭ ಆಮೇಲೆ ಇವಕ್ಕೆ ಇಸ್ತ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ ಹೌದಾ ಯಾಕಂತಂದ್ರೆ ಗರಿ ಗರಿಯಾಗಿ ಹಾಗೆ ಉಳ್ಕೊತೈತಿ ಇವು ಎಲ್ಲವನ್ನು ಏನು ಇವುಗಳ ನಿರ್ವಹಣೆ ಸುಲಭ ಅಂತ ನಾವು ಏನು ಮಾಡ್ತೀವಿ ಹೇಳ್ತೀವಿ ಓಕೆ ಎಸ್ ಇಷ್ಟು ಅಂತಂದ್ರೆ ಸಂಶ್ಲೇಷಿತ ಎಳೆಗಳ ಕುರಿತಾಗಿ ನಾವು ನೋಡಿದ್ವಿ ಪ್ರತಿಯೊಂದು ಸಂಶ್ಲೇಷಿತ ಎಳೆಯ ಉಪಯೋಗಗಳು ಏನು ಮತ್ತು ಅವು ಆ ಉಪಯೋಗಗಳನ್ನು ಮಾಡಲಿಕ್ಕೆ ಯಾಕೆ ಆ ಉಪಯೋಗಗಳನ್ನು ಮಾಡಕತ್ತೀವಿ ಅಂದರೆ ಅವುಗಳ ಲಕ್ಷಣಗಳು ಏನು ಅನ್ನುವಂಥದ್ದನ್ನು ನಾವು ಏನು ಮಾಡಿದ್ದೀವಿ ತಿಳ್ಕೊಂಡಿವಿ ಓಕೆ ಇಷ್ಟು ಇದೇನಿದು ಅಂತಂದ್ರೆ ಸಂಶ್ಲೇಷಿತ ಎಳೆಗಳ ಕುರಿತಾಗಿ ಅಭ್ಯಾಸ ಮಾಡಿದ್ವಿ ಈ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿಗಳು ಏನಾದರೂ ಬೇಕಾದವು ಅಂತಂದ್ರೆ ನಿಮ್ಮ ಶಿಕ್ಷಕರೊಂದಿಗೆ ಸಂಪರ್ಕಿಸಿರಿ ಅವರೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳ್ರಿ ಓಕೆ ಇನ್ನು ಮುಂದಿನ ಒಂದು ವಿಡಿಯೋ ಕ್ಲಿಪ್ಗಳಲ್ಲಿ ನಾವು ಏನು ಕ್ಲಿಪ್ನಲ್ಲಿ ಏನು ಮಾಡೋಣ ಅಂತಂತಂದ್ರೆ ಪ್ಲಾಸ್ಟಿಕ್ಗಳ ಬಗ್ಗೆ ಕುರಿತಾಗಿ ಅಭ್ಯಾಸ ಮಾಡೋಣ ಓಕೆ ಧನ್ಯವಾದಗಳು